ವಿಮಾನ ವಿಜ್ಞಾನ ಲೇಖಕರು ಜಿ ಶ್ರೀನಿವಾಸ ಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮಶಿಲಾ ಬ್ರೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹಲವು ಪುಸ್ತಕಗಳ ವಿಮರ್ಶೆಯನ್ನು ಆಗಿಂದಾಗಲೇ ಪಡೆದುಕೊಳ್ಳಲು ಬೆಲ್ ಚಿಹ್ನೆಯನ್ನು ಒತ್ತಿ ಸ್ನೇಹಿತರೆ ಬಾಲ್ಯದಿಂದ ಈಗಿನವರೆಗೆ ಅಥವಾ ಬಾಲ್ಯದ ದಿನವನ್ನು ಈಗ ಕಳೆಯುವವರಿಗೆ ಎಂದಾದರೂ ಹಕ್ಕಿಯಂತೆ ಹಾರಬೇಕೆಂಬ ಆಸೆ ಮೂಡುವುದು ಸರ್ವೇ ಸಾಮಾನ್ಯದ ಸಂಗತಿ ಈ ಪ್ರಶ್ನೆಯನ್ನು ಕೇವಲ ಪ್ರಶ್ನೆಯಾಗಿಯೇ ಅಥವಾ ಕನಸಾಗಿಯೇ ಮನಸ್ಸಿನಲ್ಲಿಡದೆ ವಾಸ್ತವ್ಯದ ಸ್ಥಿತಿಗೆ ಕೊಂಡೊಯ್ಯುತ್ತಾ ಅದನ್ನು ಕಾರ್ಯಗತ ಮಾಡಿ ಕಳೆದ ಒಂದು ಶತಮಾನದಿಂದ ಯಶಸ್ವಿಯಾಗಿ ಮಾನವನು ಆಕಾಶದಲ್ಲಿ ಹಾರಾಡುವುದಷ್ಟೇ ಅಲ್ಲದೆ ಬಾಹ್ಯಾಕಾಶದ ಯಾನದ ಮೂಲಕವೂ ಚಂದ್ರನಲ್ಲಿ ಹೆಜ್ಜೆಯನ್ನು ಇಟ್ಟು ಹಿಂದಿರುಗಿರುವನೆಂದರೆ ಆಶ್ಚರ್ಯಕರವಲ್ಲವೇ ಹಕ್ಕಿಯಂತೆ ಹಾರಬೇಕೆಂಬ ಆಸೆ ಕೆಲ ಐತಿಹಾಸಿಕ ಚಿಹ್ನೆಗಳಲ್ಲಿಯೂ ಕೆತ್ತನೆಗಳಲ್ಲಿ ಹಾಗೂ ಲಿಯೋನಾರ್ಡೋ ಡಾ ವಿನ್ಸಿರವರ ಕಲಾಕೃತಿಗಳಲ್ಲಿಯೂ ಸಹ ಕಾಣಬಹುದಾಗಿದೆ ಈ ಕಿರುಪುಸ್ತಕದಲ್ಲಿ ಲೇಖಕರಾದ ಶ್ರೀನಿವಾಸ ಮೂರ್ತಿರವರು ಸರಳ ಕನ್ನಡದಲ್ಲಿ ಓದುಗರಿಗೆ ವಿಮಾನದ ಕುರಿತಾದಂತಹ ಹಲವು ಮಾಹಿತಿಗಳನ್ನು ಒದಗಿಸಿಕೊಟ್ಟಿದ್ದಾರೆ ಈ ಪುಸ್ತಕವನ್ನು ನವಕರ್ನಾಟಕ ಪ್ರಕಾಶನ ಓದುಗರಿಗೆ ಪರಿಚಯಿಸಿಕೊಟ್ಟಿದೆ ಒಟ್ಟು 9 ಅಧ್ಯಾಯಗಳುಳ್ಳ ಈ ಪುಸ್ತಕದಲ್ಲಿ ಮಾನವ ನಿರ್ಮಿತ ಹಾರುವ ಯಂತ್ರಗಳ ಮಾಹಿತಿಯಿಂದ ಆರಂಭಿಸಿ ಹಾರಾಟದ ಪ್ರಥಮ ಪ್ರಯತ್ನಗಳು ರೈಟ್ ಸಹೋದರರ ವಿಮಾನ ವಿನ್ಯಾಸ ವಾಯುವಸ್ತು ಪರಸ್ಪರ ವರ್ತನೆ ಹಾಗೂ ಹಾರಾಟದ ತತ್ವಗಳು ವಿಮಾನ ಹಾರಾಟ ಮತ್ತು ನಿಯಂತ್ರಣ ವಿಮಾನದ ವ್ಯವಸ್ಥೆಗಳು ಮತ್ತು ಉಪಕರಣಗಳು ವಿಮಾನಯಾನದ ಕಳೆದ ಶತಮಾನದ ಅವಲೋಕನ ವಿಶ್ವದ ಆಧುನಿಕ ವಿಮಾನಗಳು ಮತ್ತು ಮುಂದಿನ ಭವಿಷ್ಯದಲ್ಲಿ ಹಾಗೂ ಇತರೆ ವಿಮಾನಗಳು ಗ್ಲೈಡರ್ ರಾಕೆಟ್ ಕ್ಷಿಪಣಿಗಳ ತಂತ್ರಜ್ಞಾನ ಮತ್ತು ಇತರೆ ಹಾರಾಡುವ ಯಂತ್ರಗಳ ಸುದೀರ್ಘ ಸಂಶೋಧನೆ ಹಾಗೂ ಅಧ್ಯಯನದ ಕುರಿತಾದಂತಹ ಅವಶ್ಯಕತೆಯ ಮಾಹಿತಿಯನ್ನು ಸಹ ಲೇಖಕರು ಒದಗಿಸಿಕೊಟ್ಟಿರುವರು ಮೂಲತಃ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾದ ಡಿಆರ್ಡಿಒ ಅಂಗಸಂಸ್ಥೆಯಾದಂತಹ ವೈಮಾನಿಕೀಯ ವಿಕಾಸ ಸಂಸ್ಥಾಪನೆ ಎಡಿಇಯಲ್ಲಿ ಸುಮಾರು 3.5 ದಶಕಗಳ ಕಾಲ ವಿಮಾನ ಮತ್ತು ಚಾಲಕರಹಿತ ವಿಮಾನಗಳು ಮತ್ತು ಅವುಗಳ ವಿವಿಧ ವ್ಯವಸ್ಥೆಗಳ ಕುರಿತು ನಿರ್ದೇಶನ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಈ ಕಿರುಪುಸ್ತಕದ ಮೂಲಕ ವಿಮಾನಯಾನ ವಿಮಾನದ ತಂತ್ರಜ್ಞಾನ ಹಾಗೂ ಬಗೆಗಳ ವಿವರಗಳನ್ನು ಓದುಗರು ಪಡೆದುಕೊಳ್ಳಬಹುದಾಗಿದೆ ಹಲವು ಭಾವಚಿತ್ರಗಳನ್ನೂ ಸಹ ಅಲ್ಲಲ್ಲಿ ಓದುಗರಿಗೆ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಅನುಕೂಲವಾಗಲೆಂದು ಮುದ್ರಿಸಲಾಗಿದೆ ಹಾಗೆಯೇ ಕಡೆಯ ಕೆಲ ಪುಟಗಳಲ್ಲಿ ಆಂಗ್ಲ ಪದಗಳ ಪಾರಿಭಾಷಿಕ ಪದಗಳನ್ನು ಸಹ ಓದುಗರಿಗೆ ವಿವರಿಸಲಾಗಿದೆ ಈ ಪುಸ್ತಕವನ್ನು ಶಾಲಾ ವಿದ್ಯಾರ್ಥಿಗಳು ವಿಜ್ಞಾನದ ಓದುಗರು ಆಸಕ್ತ ಶಿಕ್ಷಕರು ಮತ್ತು ವೈಮಾನಿಕ ಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಯನಕಾರರಿಗೆ ಮತ್ತು ಪದವೀಧರರಿಗೆ ಹಾಗೂ ಕುತೂಹಲಕಾರಿಯಾಗಿ ಯಾವುದಾದರೂ ಹೊಸ ವಿಷಯವನ್ನು ಓದಬೇಕು ಎಂದು ಆಸಕ್ತಿ ಹೊಂದಿರುವವರಿಗೆ ಈ ಒಂದು ಪುಸ್ತಕ ನಿಜಕ್ಕೂ ಉಪಯೋಗಕರವಾದಂಥ ಪುಸ್ತಕವಾಗಿ ಇದೆ ಎಂದು ಹೇಳಬಹುದು ತಪ್ಪದೇ ಈ ಪುಸ್ತಕವನ್ನು ನೀವು ಕೊಂಡುಕೊಂಡು ಓದುವಿರೆಂದು ಭಾವಿಸುತ್ತಾ ಮುಂದಿನ ಪುಸ್ತಕ ವಿಮರ್ಶೆಯಲ್ಲಿ ಮತ್ತೆ ಇನ್ನೊಂದು ಪುಸ್ತಕದೊಂದಿಗೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ